ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಭಾರತ ದೇಶದಲ್ಲಿ ಶಿವಪರಮಾತ್ಮರನ್ನು ಸರ್ವೋಚ್ಚ ಶಕ್ತಿ ಎಂದು ಪರಿಗಣನೆ ಮಾಡಲಾಗುತ್ತದೆ. ಶಿವಪರಮಾತ್ಮರಿಗೆಂದೇ ಮುಡಿಪಾಗಿರುವಂತಹ ದೊಡ್ಡ ಮತ್ತು ಚಿಕ್ಕ ದೇವಾಲಯಗಳನ್ನು ನಾವು ದೇಶದಾದ್ಯಂತ ಕಂಡಿರುತ್ತೇವೆ. ಅವುಗಳಲ್ಲಿ ಕೆಲವು ಶತಶತಮಾನಗಳಷ್ಟು ಹಳೆಯದಾಗಿರುತ್ತವೆ. ನಮ್ಮ ಕರ್ನಾಟಕ ರಾಜ್ಯವೂ ಸಹ ಶಿವ ದೇವಾಲಯಗಳ ನಾಡಾಗಿ ಹಲವು ಶಿವ ದೇವಾಲಯಗಳಿಗೆ ಪ್ರಸಿದ್ಧಿಯನ್ನು ಪಡೆದಿದೆ. ಇಂದು ನಾವು ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮಹಾಮಹಿಮಾನ್ವಿತ ಗತವೈಭವದ 2500 ವರ್ಷಗಳ ಪರಂಪರೆ ಹೊಂದಿರುವಂತಹ ಶೈವ ಕ್ಷೇತ್ರವೊಂದರ ಪರಿಚಯವನ್ನು ಮಾಡ ಹೊರಟಿದ್ದೇವೆ. ತ್ರೇತಾಯುಗದಲ್ಲಿ ರವಿವಂಶಸ್ಥರಾದಂತಹ ಪ್ರಭು ಶ್ರೀರಾಮಚಂದ್ರರೇ ಶಿವಪೂಜೆ ಮಾಡಿರುವಂತಹ ಪುಣ್ಯಕ್ಷೇತ್ರವಿದು. ಪ್ರಭು ಶ್ರೀರಾಮಚಂದ್ರರು ಶಿವಪೂಜೆ ಮಾಡಿರುವ ಕುರುವಾಗಿ ಇಂದಿಗೂ ಈ ಕ್ಷೇತ್ರದಲ್ಲಿರುವ ಶಿವಲಿಂಗದ ಮೇಲೆ ರಾಮಬಾಣದ ಕುರುಹುಗಳನ್ನು ನಾವು ಕಾಣಬಹುದಾಗಿದೆ. ಇಂದಿಗೂ ಈ ಕ್ಷೇತ್ರದಲ್ಲಿರುವಂತಹ ಶಿವಲಿಂಗ ಸ್ಥಾನ ಪಲ್ಲಟವಾಗದಂತೆ ನೋಡಿಕೊಳ್ಳಲೆಂದೇ ದೊಡ್ಡ ಸರ್ಪವೊಂದು ಕಾವಲನ್ನು ಕಾಯುತ್ತಲಿದೆ. ಈ ಕಾರಣಿಕ ಕ್ಷೇತ್ರದ ಹೆಸರೇ ರವಿರಾಮೇಶ್ವರ ದೇವಸ್ಥಾನ. ಮೈಸೂರು ಜಿಲ್ಲೆಯ SD ಕೋಟೆಯಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ಕಬಿನಿ ಜಲಾಶಯದ ಹಿನ್ನೀರಿನಲ್ಲಿ ಕಿತ್ತೂರು ಎಂಬ ಗ್ರಾಮ ಸ್ಥಿತವಿದೆ. ಇದೇ ಗ್ರಾಮದಲ್ಲಿಯೇ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಬಗೆಹರಿಸುವ ಮೂಲಕ ಶಕ್ತಿ ದೇವರಾಗಿ ನೆಲೆಸಿದ್ದಾರೆ ಶ್ರೀ ರವಿರಾಮೇಶ್ವರ ಸ್ವಾಮಿ. ಈ ಕ್ಷೇತ್ರ ಮೈಸೂರಿನಿಂದ 70 ಕಿಲೋಮೀಟರ್ ದೂರದಲ್ಲಿದೆ. ಕಪಿಲಾ ನದಿಯ ತಟದಲ್ಲಿ ಈ ಸ್ಥಳ ಸ್ಥಿತವಿದೆ. 3 ಕಡೆಗಳಿಂದ ನೀರಿನಿಂದ ಆವೃತವಾಗಿರುವಂತಹ ಈ ಸ್ಥಳ ಒಂದು ಧಾರ್ಮಿಕ ಮತ್ತು ಪ್ರೇಕ್ಷಣೀಯ ಸ್ಥಳವಾಗಿದೆ. ಕಪಿಲಾ ನದಿಯು ಈ ಸ್ಥಳದಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ, ಉತ್ತರದಿಂದ ಪೂರ್ವಕ್ಕೆ ಹಾಗೂ ಪೂರ್ವದಿಂದ ದಕ್ಷಿಣಕ್ಕೆ ಹರಿದು ದ್ವೀಪವೊಂದನ್ನೇ ನಿರ್ಮಿಸಿಬಿಟ್ಟಿದೆ. ಇದೇ ದ್ವೀಪದ ಮಧ್ಯಭಾಗದಲ್ಲಿ ದೇಗುಲ ಸ್ಥಿತವಿದೆ. ಸಾಲಿಗ್ರಾಮ ಕೃಷ್ಣಶಿಲೆಯ 3.5 ಎತ್ತರದ ರಾಮಬಾಣ ಗುರುತಿರುವಂತಹ ಲಿಂಗರೂಪಿಯಾಗಿ ಶ್ರೀ ರವಿರಾಮೇಶ್ವರ ಸ್ವಾಮಿ ಕಂಗೊಳಿಸುತ್ತಲಿದ್ದಾರೆ. ಈ ದೇವಾಲಯದ ಸುತ್ತ ಪ್ರದಕ್ಷಿಣೆಯನ್ನು ಹಾಕಿದ ಬಳಿಕ ಗರ್ಭಗುಡಿಯ ಮುಂಭಾಗದಲ್ಲಿರುವಂತಹ ನಂದಿಯ ಕಿವಿಯಲ್ಲಿ ಕಷ್ಟ ಕರ್ಪಣ್ಯಗಳನ್ನು ಹೇಳಿಕೊಂಡರೆ ಎಲ್ಲವೂ ಬಗೆಹರಿಯುತ್ತದೆ ಎಂಬ ನಂಬಿಕೆ ಭಕ್ತಕೋಟಿಯಲ್ಲಿದೆ. ತ್ರೇತಾಯುಗದ ರಾಮಾಯಣ ಕಾಲದಲ್ಲಿ ಈ ಸ್ಥಳ ದಂಡಕಾರಣ್ಯದ ಭಾಗವಾಗಿತ್ತು. ತ್ರೇತಾಯುಗದಲ್ಲಿ ಸೀತಾಮಾತೆಯನ್ನು ರಾವಣನು ಅಪಹರಿಸಿಕೊಂಡು ಹೋದಾಗ ಆಕೆಯನ್ನು ಹುಡುಕುತ್ತಾ ಬಂದ ಪ್ರಭು ಶ್ರೀರಾಮಚಂದ್ರರು ಈ ಜಾಗದಲ್ಲಿ ಶಿವಪರಮಾತ್ಮರನ್ನು ಕುರಿತು ಧ್ಯಾನವನ್ನು ಮಾಡಿದ್ದರು. ಪ್ರಭು ಶ್ರೀರಾಮಚಂದ್ರರು ಶಿವಪರಮಾತ್ಮರನ್ನು ಪೂಜಿಸಿದ್ದರ ಕುರುವಾಗಿಯೇ ಇಲ್ಲಿನ ಶಿವಲಿಂಗದ ಮೇಲೆ ರಾಮಬಾಣದ ಗುರುತು ಮೂಡಿದೆ. ಸೂರ್ಯವಂಶಸ್ಥರಾದ ಪ್ರಭು ಶ್ರೀರಾಮಚಂದ್ರರು ಈ ಕ್ಷೇತ್ರದಲ್ಲಿ ಶಿವಪರಮಾತ್ಮರನ್ನು ಪೂಜಿಸಿದ್ದ ಕಾರಣದಿಂದಲೇ ಈ ಕ್ಷೇತ್ರಕ್ಕೆ ರವಿರಾಮೇಶ್ವರ ಎಂಬ ಹೆಸರು ಬಂದಿದೆ. ಕಿತ್ತೂರು 2000 ವರ್ಷಗಳ ಕೆಳಗೆ ಪುನ್ನಾಟ ದೇಶದ ರಾಜಧಾನಿ ಕೀರ್ತಿಪುರ ಎಂದಾಗಿತ್ತು ಎಂಬುದು ಇತಿಹಾಸದಿಂದ ತಿಳಿದು ಬರುತ್ತದೆ. ನಮ್ಮ ಕರ್ನಾಟಕ ರಾಜ್ಯವನ್ನಾಳಿದಂತಹ ಅತ್ಯಂತ ಪ್ರಾಚೀನ ರಾಜಮನೆತನಗಳಲ್ಲಿ ಪುನ್ನಾಟವೂ ಸಹ ಪ್ರಮುಖವಾದದ್ದು. ಕಪಿಲಾ ನದಿಯ ತಟದಲ್ಲಿದ್ದಂತಹ ಈ ನಾಡು ಬಹಳ ಫಲವತ್ತಾಗಿತ್ತು. ಈ ನಾಡು ಚಿನ್ನ, ಬೆಳ್ಳಿ, ಮುತ್ತು, ರತ್ನ, ವಜ್ರ, ವೈಡೂರ್ಯಗಳಿಂದಲೂ ಬಹಳ ಶ್ರೀಮಂತವಾಗಿತ್ತೆಂದು ಶಾಸನಗಳಿಂದ ತಿಳಿದು ಬರುತ್ತದೆ. ಪುನ್ನಾಟದ ದೊರೆಗಳು ಬನವಾಸಿಯ ಕದಂಬರು ಮತ್ತು ತಲಕಾಡಿನ ಗಂಗರೊಡನೆ ವೈವಾಹಿಕ ಸಂಬಂಧಗಳನ್ನು ಹೊಂದಿದ್ದರೆಂದು ಶಾಸನಗಳಿಂದ ತಿಳಿದು ಬರುತ್ತದೆ. ಕಾಲಾನಂತರದಲ್ಲಿ ಪುನ್ನಾಟ ರಾಜಮನೆತನವು ಗಂಗ ರಾಜಮನೆತನದೊಂದಿಗೆ ವಿಲೀನಗೊಂಡಿತಂತೆ. ಈ ಪುನ್ನಾಟ ರಾಜ್ಯದ ಕುರುವಾಗಿ ಉಳಿದಿರುವ ಏಕೈಕ ದೇಗುಲ ಕಿತ್ತೂರಿನ ರವಿರಾಮೇಶ್ವರ ದೇವಾಲಯ. ದಾಖಲೆಗಳ ಪ್ರಕಾರ ಪುನ್ನಾಟದ ಅರಸರಾದ ರವಿವರ್ಮ ಎಂಬುವವರು ಈ ರವಿರಾಮೇಶ್ವರ ದೇಗುಲವನ್ನು ನಿರ್ಮಿಸಿದ್ದರಂತೆ. ಕಪಿಲಾ ನದಿಗೆ 1972 ಅಣೆಕಟ್ಟನ್ನು ನಿರ್ಮಾಣ ಮಾಡಿದಾಗ ಕಿತ್ತೂರು ಸೇರಿಕೊಂಡಂತೆ ಸುಮಾರು 30 ಗ್ರಾಮಗಳು ಮುಳುಗಡೆಗೊಂಡವು. ಕಿತ್ತೂರಿನ ಜನರು ಮಾತ್ರ ದೂರದ ಊರುಗಳಿಗೆ ತೆರಳಿ ನೆಲೆ ನಿಲ್ಲುವಂತಾಯಿತು. ಆದರೆ ಈ ದೇವಾಲಯ ಮಾತ್ರ ಮುಳುಗಡೆಯಾಗಲಿಲ್ಲ. ಕಿತ್ತೂರಿನ ಜನತೆ ಗ್ರಾಮವನ್ನು ತೊರೆದ ಕಾರಣದಿಂದ ಸುಮಾರು 30 ವರ್ಷಗಳ ಕಾಲ ಈ ದೇವಸ್ಥಾನ ಪಾಳು ಬಿದ್ದಂತಾಗಿತ್ತು.
ಅಣೆಕಟ್ಟನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಮೈಸೂರಿನ ಅರಸಮನೆತನದವರು ದೇವಾಲಯದ ಉಸ್ತುವಾರಿಯನ್ನು ವಹಿಸಿಕೊಂಡು ದೇವಾಲಯದಲ್ಲಿದ್ದಂತಹ ಅಮೂಲ್ಯ ವಿಗ್ರಹವನ್ನು ಬೇರೆ ದೇವಾಲಯಕ್ಕೆ ಸ್ಥಳಾಂತರಿಸಲು ಸಹ ಪ್ರಯತ್ನಪಟ್ಟಿದ್ದರು. ಆದರೆ ಮೂಲ ರವಿರಾಮೇಶ್ವರ ಶಿವಲಿಂಗ ಹಾಗೂ ಉಪನಂದಿಯನ್ನು ಸರ್ಪವೊಂದು ಕಾವಲು ಕಾಯುತ್ತಲಿದ್ದುದರಿಂದ ಈ ದೇಗುಲವನ್ನು ಸ್ಥಳಾಂತರಿಸಲು ಸಾಧ್ಯವಾಗಲಿಲ್ಲ. ಇದು ಈ ದೇಗುಲದ ಕುರಿತಾದಂತಹ ರೋಚಕವಾದ ವಿಷಯ. ನಂತರ ದೇಗುಲ ಪಾಳು ಬಿದ್ದಿತ್ತು. ದೇಗುಲದ ಸುತ್ತ ಕಾಡು ಬೆಳೆದುಕೊಂಡು ಹುಲಿ, ಚಿರತೆ, ಹಂದಿ, ಹಾವು, ಚೇಳುಗಳ ವಾಸಸ್ಥಳವಾಗಿ ಮಾರ್ಪಾಡಾಗಿತ್ತು. ಬಳಿಕ 2002 ನಂತರ ಕಿತ್ತೂರನ್ನು ತೊರೆದಿದ್ದಂತಹ ಅನೇಕ ಭಕ್ತಾದಿಗಳು ಪುನಃ ಪೊದೆಗಳ ಮಧ್ಯೆ ಮುಚ್ಚಿ ಹೋಗಿದ್ದಂತಹ ದೇಗುಲವನ್ನು ಪತ್ತೆ ಹಚ್ಚಿದರು. ನಂತರ ಕಿತ್ತೂರು ಬಳಗವನ್ನು ಸ್ಥಾಪಿಸಿಕೊಂಡು ದೇಗುಲವನ್ನು ಜೀರ್ಣೋದ್ಧಾರ ಮಾಡಿದರು. ಪ್ರಸ್ತುತ ಈ ಕ್ಷೇತ್ರದಲ್ಲಿ ನಿತ್ಯ ಪೂಜೆ ನಡೆಯುವಂತೆ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಆತ್ಮೀಯರೇ, ರವಿರಾಮೇಶ್ವರ ಕ್ಷೇತ್ರದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.